you <music> ಎಲ್ಲ ಪೊಲೀಸ್ ಆಫೀಸರ್ಗಳ್ಗೂ ಒಂದು ಐ ಓಪನಿಂಗ್ ಕೇಸಲ್ಲಿ ಯಾವುದೇ ಆಫೀಸರ್ಗಳು ಹೆಂಗೆ ಅವನನ್ನು ಸೈಕ್ಲಾಜಿಕಲಿ ಕುಂದಾಕ್ಬಿಡ್ಬೋದು ಆ ಮಟ್ಟಕ್ಕೆ ಕುಂದ್ಬಿಟ್ರೆ ಎಂಥ ಮನುಷ್ಯನೇ ಆಗಲಿ ಎಂಥ ಆಗಲಿ ಎಂಥ ಟೆರರಿಸ್ಟ್ ಆಗಲಿ ಬಾಯ್ಬಿಟ್ಬಿಡ್ತಾನೆ ಹೀಗಿದ್ದ ಅವನು ಕೂತ್ಕೊಂಡಿದ್ದ ಹ್ಞೂ ಸರ್ ಹೇಳ್ಬಿಡ್ತೀನಿ ಸರ್ ಅಂದ ಅವನು ಕಣ್ಣೇ ಹೇಳ್ಬಿಡ್ತವೆ ಇವನು ಸತ್ಯ ಹೇಳ್ತಾ ಇದ್ದಾನೆ ಅಂತ ಬಟ್ ಯಾವ ಮಟ್ಟಕ್ಕೆ ಅವ್ನು ಮನಸ್ಥಿತಿ ಇತ್ತು ಹೇಳಿ ಆತರ ಚಾಕ್ ಇಡ್ಕೊಂಡು ಚುಚ್ಕೊಂಡು ಆ ಗಿಡದ ಒಳಗಡೆ ಮುಳ್ಳೊಳಗಡೆ ಅಳ್ಕೊಂಡು ಹೋಗ್ಬೇಕಾದ್ರೆ ಅವನು ಕಳ್ಳ ಮನಸ್ಸಾದವನು ಹಿಂಗೂ ಇಂಥ ರಾಕ್ಷಸರು ಇರ್ತಾರಲ್ಲ ಕುಂದ್ಬಿಡುವಂತ ಅವರು ಇದಕ್ಕೋಸ್ಕರನೇ ಪೊಲೀಸ್ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದ್ರು ನಮಗೂ ಹಂಗ ಅನ್ನಿಸುತ್ತೆ ಒಳಗಡೆನೆ ನಮಸ್ಕಾರ ಆಫೀಸರ್ ಸರಣಿಯ ಇನ್ನೊಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗಬ್ರಿ ಶಕ್ಕಿ ನಮ್ಮ ಜೊತೆ ಇದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಮತ್ತೊಂದು ಸಲ ಸ್ವಾಗತ ನಮಸ್ಕಾರ ನಾವು ಯೂಶ್ವಲಿ ನಮ್ಮ ಕರ್ನಾಟಕದ ಕೆಲವೊಂದು ಕೇಸ್ಗಳ ಬಗ್ಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಕೇಸ್ ಬಗ್ಗೆ ಮಾತಾಡಿದಾಗ ಒಂದು ಕೇಸು ನಮಗೆ ಯಾವಾಗಲೂ ಬರುತ್ತೆ ಈ ನೇಷನ್ ವೈಡ್ ನೋಡಿದಾಗ ನ್ಯಾಷನಲ್ ದೃಷ್ಟಿಯಲ್ಲಿ ನೋಡಿದಾಗ ನಿರ್ಭಯ ಕೇಸ್ ಹೇಗೆ ನೆನಪು ಬರ್ತೋ ಅದೇ ಥರ ಕರ್ನಾಟಕ ಬೆಂಗಳೂರು ಅಂತ ನೋಡಿದಾಗ ಪ್ರತಿಭಾ ಮರ್ಡರ್ ಕೇಸ್ ನಮಗೆ ನೆನಪು ಬರುತ್ತೆ ಈ ಎಚ್ ಪಿನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಎಂಪ್ಲಾಯಿ ನೈಟಲ್ಲಿ ಹೋಗ್ತಿರ್ಬೇಕಾದ್ರೆ ಕ್ಯಾಬ್ ಡ್ರೈವರಿಂದ ಒಂದು ಏನಾಯಿತು ಇನ್ಸಿಡೆಂಟು ರಾಜ್ಯದಲ್ಲಿ ತುಂಬ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು ತುಂಬ ಆತಂಕ ಸೃಷ್ಟಿ ಮಾಡ್ತು ಎಲ್ಲರೂ ಕೂಡ ಒಂಥರ ಬೆಚ್ಚು ಬಿದ್ದದ್ದಂತೂ ನಾವು ಅದನ್ನು ಗಮನಿಸಿದ್ದೀವಿ ಸೊ ಅದ್ರ ಅದರಿಂದಾಗಿ ಸಾಕಷ್ಟು ಬದಲಾವಣೆಗಳು ಕೂಡ ಅದು ಸರ್ಕಾರ ಹೆಣ್ಮಕ್ಳು ಸೇಫ್ಟಿ ದೃಷ್ಟಿಯಿಂದ ಕಂಪ್ನಿಗಳು ಕೂಡ ಹೆಣ್ಮಕ್ಳು ಸೇಫ್ಟಿ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಪ್ಲ್ಯಾನ್ಗಳು ಕೂಡ ಮಾಡಿದ್ದು ಸೊ ಈ ಕೇಸ್ ಬಗ್ಗೆ ನಿಮ್ಮ ಒಂದು ಅನುಭವ ನಿಮ್ಮದು ಪಾರ್ಟಿಸಿಪೇಷನ್ ಅದ್ರ ಬಗ್ಗೆ ಹೇಳ್ಬೋದು ಸರ್ ಹಾಂ ಸರ್ ಅದು ಪ್ರತಿಭಾ ಮರ್ಡರ್ ಕೇಸು ಐ ಥಿಂಕ್ ಎಲ್ಲ ಪೊಲೀಸ್ ಆಫೀಸರ್ಗಳಿಗೂ ಒಂದು ಐ ಓಪನಿಂಗ್ ಕೇಸ್ ಓಕೆ ಓಕೆ ಯಾಕದು ಅಂತ ಅಂದರೆ ಮೇಲೆ ಈ ಥರದ್ದು ಆದಂಥ ರಾತ್ರಿ ಹೊತ್ತು ಕೆಲಸ ಮಾಡ್ತಕ್ಕಂಥ ಬಿ ಪಿ ಓಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳುಗಳು ಎಲ್ಲ ನಾವು ಆರಾಮಾಗಿ ಏನು ಹೋಗ್ತಾ ಇದ್ದಾರೆ ಇದ್ದಾರೆ ಏನು ಸಮಸ್ಯೆ ಏನಿಲ್ಲ ರಾತ್ರಿ ಹೊತ್ತು ಕೆಲಸಗಳಾಗ್ತಾಯಿತ್ತು ಕಾಲ್ ಸೆಂಟರ್ಗಳು ತುಂಬ ಇದ್ದು ಆ ಟೈಮ್ನಲ್ಲಿ ಮೇಲೆ ಭಾಳ ಸ್ಪೀಡಲ್ಲಿ ನಡೆಯುವಂಥದ್ದು ಓಪನಿಂಗು ಮತ್ತು ಜಾಬ್ ಆಪರ್ಚುನಿಟಿ ಎಷ್ಟಿದ್ ಎಷ್ಟು ಬಂದ್ಬಿಡ್ತು ಅಂತಂದರೆ ಯಾರೂ ಹೆಣ್ಮಕ್ಳುಗಳಿಗೆ ಕೆಲಸ ಇರೋ ಥರ ಯಾರಿಗೂ ಸಹ ಅಷ್ಟು ಜಾಬಾರು ಅಪರ್ಚುನಿಟಿಗಳು ಬೇರೆ ಕಂಟ್ರಿಗಳಿಂದ ಈ ಥರದ್ದೆಲ್ಲ ಬರುವಂಥ ಸಮಯದಲ್ಲಿ ತುಂಬ ರಾತ್ರಿ ಹೊತ್ತು ಓಡಾಡುವಂಥದ್ದು ಬಂತು ಆವಾಗೂ ನಮಗೂ ಸಹ ನಮ್ಮ ಆಫೀಸರ್ಗಳು ಹಿಂಗೆ ತುಂಬ ಹೆಣ್ಮಕ್ಳುಗಳು ರಾತ್ರಿ ಹೊತ್ತು ಓಡಾಡ್ತಾ ಇದ್ದಾರೆ ಇದೆಲ್ಲ ಬರ್ತಾಯಿತ್ತು ಮೀಟಿಂಗ್ಗಳಲ್ಲಿ ಅವ್ರದ್ದು ಹೆಂಗೆ ರಾತ್ರಿ ಹೊತ್ತು ಎಲ್ಲೆಲ್ಲಿರ್ತಾರೆ ಹಾಗೆ ಅವ್ರನ್ನ ಮಾನಿಟ್ರ್ ಮಾಡ್ತಾರೆ ರಸ್ತೆಯಲ್ಲಿ ಯಾರಿರ್ತಾರೆ ಯಾಕೆಂದರೆ ಅದೇ ಗಾಡಿ ರಸ್ತೆಗಳಲ್ಲಿ ಓಡಾಡ್ತಕ್ಕಂಥವ್ನೆಲ್ಲನೂ ಅಂತೇಳಿ ಅಷ್ಟು ನಡೆದ್ರೂ ಬಟ್ ಅದಕ್ಕೆ ತಕ್ಕಂತೆ ಸಿದ್ಧತೆಗಳು ಕಮ್ಮಿ ಬೇಕಲ್ಲ ಮಾತಾಡ್ಕೋಬೋದು ಆದರೆ ಪರಿಪೂರ್ಣವಾದಂಥ ಸಿದ್ಧತೆಗಳು ನಡೀಬೇಕಲ್ಲ ಅದು ಅವಾಗ ನಡೀತಾ ಇತ್ತು ಏನು ಮಾಡ್ಕೋಬೇಕು ಅಂತ ಅಷ್ಟೊತ್ತಿಗೆ ಏನಾಗೋಯ್ತು ಈ ತರ್ಟೀನ್ ಡಿಸೆಂಬರು ಟೂ ತೌಸಂಡ್ ಫೈವ್ನಲ್ಲಿ ಸಿ ಸಿ ಬಿನಲ್ಲಿದ್ವಿ ನಮ್ಮ ಬಿ ಕೆ ಶಿವರಾಮ್ ಅವರಿದ್ದರು ನಾನು ನಮ್ಮ ನಂಜುಂಡೇಗೌಡರು ಮತ್ತು ನಮ್ಮ ರೇವಣ್ಣ ಮತ್ತು ನಮ್ಮ ರತ್ನಾಕರ್ ಶೆಟ್ಟಿ ಅಂತ ನಾವೆಲ್ಲ ಇನ್ಸ್ಪೆಕ್ಟರ್ಗಳಿದ್ವಿ ಅವಾಗ ಭಾಳ ಪ್ರ ಒಳ್ಳೆ ನಾವು ಕೆಲಸಗಳ್ ಮಾಡ್ಕೊಂಡಿದ್ವಿ ಆ ಸಮಯದಲ್ಲಿ ಈ ಕೇಸ್ ಆಯಿತು ಕುಮಾರಸ್ವಾಮಿ ಲೇಔಟ್ರು ಒಳಗಡೆ ಕೇಸ್ ರಿಜಿಸ್ಟರ್ ಆಯ್ತಿದ್ದು ಒಂದು ಹುಡುಗಿ ಮಿಸ್ಸಿಂಗ್ ಆಗ್ಬಿಡಿದೆ ಯಾರೋ ಕಿಡ್ನ್ಯಾಪ್ ಆಗಿಬಿಟ್ಟಿದಾಳಂತೆ ಮಿಸ್ಸಿಂಗ್ ಆಗಿದ್ದಾಳಂತೆ ಓದೋಳು ಬರಲಿಲ್ವಂತೆ ಕೆಲಸಕ್ಕೆ ಹೋದವಳು ರಾತ್ರಿ ನೈಟ್ ಶಿಫ್ಟ್ ಹೋದವಳು ಪ್ರತಿಭಾನು ಹುಡುಗಿ ಓದೋಳು ಬರಲಿಲ್ವಂತೆ ಅಂದ್ಬಿಟ್ಟು ಅಂತ ಇದು ನಡೀತಾ ಇತ್ತು ಅದಾದಮೇಲೆ ಯಾರೋ ಕಿಡ್ನ್ಯಾಪ್ ಮಾಡಿಬಿಟ್ಟಿದಾರಾ ಕೇಸಲ್ಲಿ ಯಾರಾದರೂ ಏನಾದರೂ ಮಾಡಿಬಿಟ್ಟಿದಾರಾ ಅಂಥೇಳಿ ಅಂದರೆ ಅಷ್ಟೊತ್ತಕ್ಕಾಗ್ಲೇ ಅವತ್ತಿನ ರಾತ್ರಿ ಒಳಗಡೆ ಅದು ಅಲ್ಲಿಂದ ಬೆಳಿಗ್ಗೆಗಿಲ್ವೇ ಇಲ್ಲ ಅವಳು ಅವ್ರು ತಾಯಿ ಹೋಗ್ತಾರೆ ಪುನಃ ಹೋದ ತಕ್ಷಣ ಓದ್ತಕ್ಕೊಂಡವಳು ಮಾತಾಡ್ತಿದ್ಲು ಬೆಳಗ್ಗೆ ಮಾರ್ನಿಂಗ್ ಅವಳು ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದುಬಿಡ್ತಿದ್ಲು ನೈಟ್ ಹೋಗಿ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತಿದ್ರು ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ವಾಪಸ್ ಬಂದುಬಿಡ್ತಿದ್ರು ಅವರು ಹತ್ತು ಗಂಟೆಗೆ ಅಲ್ಲಿ ಆಫೀಸ್ಗೆ ಹನ್ನೊಂದು ಗಂಟೆಗೆ ಕಳವಳ ಆಗ್ತದೆ ಕೇಸ್ ರಿಜಿಸ್ಟರ್ ಆಗ್ತದೆ ಹುಡುಕಾಡೋಕ್ಕೆ ಶುರು ಮಾಡ್ತಾರೆ ಆವಾಗ ನಮಗೆ ಹುಡುಕಾಟ ನಡೀತಾ ಇತ್ತು ಅವಾಗ ಎಲ್ಲಿದು ಏನು ಹಿಂಗಾಗಿದೆ ಇದು ಯಾವ ಥರ ಆಯಿತು ಅಂತೇಳಿ ಆಮೇಲೆ ಕೇಸ್ ಅವರೇ ಮಾಡ್ತಾಯಿದ್ರು ಅಲ್ಲಿ ದೇವಯ್ಯ ಅಂತ ಇನ್ಸ್ಪೆ ಆಫೀಸರ್ ಇದ್ದರು ಕುಮಾರಸ್ವಾಮಿ ಲೇಔಟಲ್ಲಿ ಕೆ ವಿ ಕೆ ರೆಡ್ಡಿಯವರು ಅಂತೇಳಿ ಎ ಸಿ ಪಿ ಇದ್ರು ಜಯನಗರ ಆವಾಗ ಜಯನಗರಕ್ಕೆ ಬರ್ತಿತ್ತಿದ್ದೆಲ್ಲ ಆಯಿತು ಅವರು ಇನ್ವೆಸ್ಟಿಗೇಷನ್ ಮಾಡ್ಕೊಂಡಿದ್ದಾರೆ ಎಲ್ಲ ಕೇಸ್ನಲ್ಲೂ ನಾವು ಕೇಸಲ್ಲಿ ಇನ್ವೆಸ್ಟಿಗೇಷನ್ ಪೂರ್ವಕವಾಗಿ ನಮಗೆ ಅದು ಒಳಗಡೆ ತೊಡ್ಕೊಳ್ಳಿಲ್ಲ ನಾವು ಕೇಸ್ ಒಳಗಡೆಗೆ ಅಷ್ಟೊತ್ತಿಗೆ ಇವನು ಹಿಡ್ಕೊಂಡಿದ್ರು ಯಾರನ್ನ ಇವನ್ನ ಶಿವಕುಮಾರ್ ಹಿಡ್ಕೊಂಡಿದ್ರು ಓಕೆ ಹಿಡ್ಕೊಂಡಾದಮೇಲೆ ಅವನನ್ನು ಸರ್ ಅದು ಅಂದ್ರೆ ಪೊಲೀಸ್ ಕಾಲ್ ರೆಕಾರ್ಡ್ಸ್ ಪ್ರಕಾರನೇ ಇವನೇ ಪಿಕಪ್ ಮಾಡಿದ್ದಾನೆ ಏನು ಅವನು ಒಪ್ಕೋತಾ ಇಲ್ಲ ಹ್ಞೂ ಹ್ಞೂ ಇಲ್ಲ ಇಲ್ಲ ನಾನು ಫೋನ್ ಮಾಡಿ ಕೇಳಿದಷ್ಟೇ ನನ್ನನ್ನು ನಾನು ಹೇಳಿದೆ ನಾನು ವಾಪಸ್ಸು ನನಗೆ ನಾನು ಬೇರೆ ಗಾಡಿಗೆ ಹೋಗ್ತಾ ಇದ್ದೀನಿ ನಾನು ಬರೋಲ್ಲ ಅಂತ ಹೇಳ್ಬಿಟ್ಲು ನಾನು ಹೊರಟೋಗ್ಬಿಟ್ಟೆ ನಾನು ನಾನು ಪಿಕಪ್ಪೇ ಮಾಡಿಲ್ಲ ನಾನು ಮಾಡೇ ಇಲ್ಲ ಪಿಕಪ್ ನಾನು ಹ್ಞೂ ನಾನು ಬೇರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಲು ಅಂತ ಹೇಳ್ಬಿಟ್ಟು ಅಷ್ಟಿಗೆ ನಿಂತುಬಿಟ್ಟವನು ಅವನು ಏನು ಮಾಡಿದ್ರು ಬಾಯ್ಬಿಡ್ತಾಯಿಲ್ಲ ಅವನು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಏನೆಲ್ಲ ಆಗಿದೆ ಏನು ಮಾಡಿ ಭಾಳ ಅವರು ಎಷ್ಟು ಸಾಧ್ಯನೂ ಅಷ್ಟೆಲ್ಲ ಮಾಡಿದ್ದಾರೆ ಆಮೇಲೆ ಅವ್ರಿಗೂ ತಲೆ ಕೆಟ್ಟೋಗಯ್ತು ಏನಲ್ಲ ಹಿಂಗಾಗಿದೆ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಭಾಳ ಹೆಂಗೆ ಹೇಳುವುದಿಲ್ಲ ಅಂತ ಅವ್ನು ಗೊತ್ತಿರ್ತದೆ ಏನಾರು ನಾನು ಏನಾರು ಎಕ್ಸ್ಪೋಸ್ ಮಾಡಿ ಏನಾದ್ರು ಹೇಳ್ಬಿಟ್ರೆ ನಾನು ಮಟ್ಟಕ್ಕೆ ಆಗ್ಬಿಡ್ಬೋದು ಅಂತ ಅವ್ನ ತಲೆನಲ್ಲೂ ಬಂದಿರ್ಬೋದು ಆಮೇಲೆ ಪೊಲೀಸ್ ಆಫೀಸರ್ಗಳಿಗೆ ಏನಾಗ್ತದೆ ಏನೂ ಹೇಳ್ತಾ ಇಲ್ವಲ್ಲ ಇವನು ಅಂತ ಹೇಳಿದ್ಮೇಲೆ ಇವ್ನು ಮಾಡೇ ಇಲ್ವೇನೋ ಅಂತ ಬರುತ್ತೆ ಹೇಳ್ಬೇಕಲ್ಲ ಅವನು ಪೂರ್ಣವಾಗಿ ಸರ್ ಇದಕ್ಕೆ ಇವ್ನ ಸಿಗೋಕ್ಕಿಂತ ಮುಂಚೆ ಮಿಸ್ಸಿಂಗ್ ಏನಾಯ್ತು ಸರ್ ಫಸ್ಟ್ ಅದಕ್ಕಿಂತ ಮುಂಚೆ ಅದೇ ಮಿಸ್ಸಿಂಗ್ ಕೇಸಲ್ಲಿ ನಡಿತಾಯಿತು ಮಿಸ್ಸಿಂಗ್ ಕೇಸ್ ನಡಿತಾಯಿತುಡಿಯೇಟ್ ರಿಜಿಸ್ಟರ್ ಆಯಿತು ರಿಜಿಸ್ಟರ್ ಆದ ತಕ್ಷಣ ಅವರೇ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಮಾತಾಡಿದ್ರಲ್ಲ ಎಸ್ಟಾಬ್ಲಿಷ್ ಆಗಿತ್ತಲ್ಲ ಕಾಲ್ ಎಸ್ಟಾಬ್ಲಿಷ್ ಆಗಿತ್ತಲ್ಲ ಇವನ್ ಜೊತೆ ಅವ್ಳ ಅವಳ ಜೊತೆ ಅವ್ನು ಕರ್ಕೊಂಡ್ರು ಪಿಕಪ್ ಮಾಡಿದ್ರು ಪಿಕಪ್ ಮಾಡಿ ಅವ್ನು ಇಂಟ್ರಾಗೇಷನ್ ಸ್ಟಾರ್ಟ್ ಮಾಡಿದ್ರು ಇಂಟ್ರಾಗೇಷನ್ನು ಕಂಟಿನ್ಯೂಸ್ ಆಗಿ ಮಾಡಿದ್ದಾರೆ ಎಲ್ಲ ತರವಾದಂತಹ ಅವನಿಗೆ ಒಂದರಿಂದ ಹತ್ತರವರೆಗೂ ಎಲ್ಲ ಥರವಾದಂಥ ಅವನು ಗ್ಯಾಸ್ ಚೇಂಬರ್ಗೆ ಹೋಗವನೆ ಆದರೂ ಬಾಯ್ ಇಲ್ಲ ಅವನು ಆ ಮಟ್ಟಕ್ಕೆ ಟೈಟ್ ಆಗಿದ್ದಾನೆ ಆಮೇಲೆ ಏನಾಗೋಯ್ತು ಸಿ ಸಿ ಬಿ ಕರ್ಕೊಂಡು ಬಂದರು ಅವನ್ನ ಕರ್ಕೊಂಡು ಬಂದಾದಮೇಲೆ ನಾವೆಲ್ಲ ಕೇಳಿದ್ವಿ ನೋಡಪ್ಪ ಎಲ್ಲ ಈ ಥರ ಇದೆ ನೀನು ನಮಗೂ ಹೇಳಿದ್ರು ಸರ್ಕಾಂ ಎಲ್ಲ ಹಿಂಗಾಗಿದೆ ಈ ಥರ ಅಂದ್ಬಿಟ್ಟು ಅಂತ ಆಮೇಲೆ ನಾವೇನು ಮಾಡಿದ್ವಿ ನೋಡು ನಾವು ನಾವೇ ಬರಬೇಕಾಯಿತು ನೀನು ಹಿಡ್ಕೋಬೇಕಾಗಿತ್ತು ಅವರೇ ಹಿಡ್ಕೊಬಿಟ್ಟಿದ್ದಾರೆ ಈಗ ನಾವು ಎರಡೇ ತೀರ್ಮಾನ ಮಾಡ್ಕೊಳ್ಳೋದು ಅಂತಂದರೆ ಈಗ ನೀನು ಮಾಡಿದ್ಯೆ ನೂರಕ್ಕೆ ನೂರಷ್ಟು ನೀನೇ ಮಾಡಿರೋದು ಅದ್ರಲ್ಲಿ ಯಾವುದೇ ಇದೇ ಕಾಂಪ್ರಮೈಸ್ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೀನೇ ಮಾಡಿರೋದು ಈಗ ನೀನು ಮಾಡಿಲ್ಲ ನಾವು ತಗೊಳ್ತೀವಿ ಈಗ ಈಗ ನಾವು ಹಂಡ್ರೆಡ್ ಪರ್ಸೆಂಟು ಈ ಕೇಸನ್ನ ನಾವು ತೊಗೊಬಿಡ್ತೀವಿ ಈಗ ಅಲ್ಲಿಂದ ಸಿ ಸಿ ತೊಗೊಂಡ ಸಿ ಸಿ ಪಿಗೆ ಈಗ ನಾವು ನಾವು ಎರಡೇ ಮಾಡುವಂಥದ್ದು ಒಂದು ನಮ್ಗೆ ಗೊತ್ತಲ್ಲ ನೀನು ನೋಡಿದ್ಯಲ್ಲ ನಾವು ಏನು ಮಾಡ್ತೀವಿ ಹೇಳ್ಬಿಟ್ಟು ಅಂತ ನಾವು ಅಷ್ಟೇ ಆಪ್ಷನ್ ಕೊಟ್ಬಿಡ್ತೀವಿ ನಮ್ಮ ನಿನಗೆ ನೀನು ಬದುಕಬೇಕಾ ಇಲ್ಲ ಜೀವಂತವಾಗಿರ್ಬೇಕಾ ಇಲ್ಲ ನೀನು ಒಳಗೆ ಹೋಗ್ಬೇಕಾ ಎರಡೇ ನೀನಾಗಿ ಅಂದರೆ ನಾವು ನಾವು ನಿನ್ನನ್ನು ಪತ್ತೆ ಮಾಡಿದರೆ ನಾವು ನಿನಗೆ ನಾವು ಹೇಳಿದರೆ ಹಿಂಗಿದೆ ಅಂತ ಅಂತ ಹೇಳಿದರೆ ನಿನಗೆ ನಾವು ನಿನಗೆ ಮರ್ಜಿ ಕೊಡೋದಿಲ್ಲ ನೀನಾಗಿ ನೀನು ಹೇಳಿದ್ರೆ ಹೆಂಗೆ ನಡೀತು ಅಂದ್ಬಿಟ್ಟು ನಿನ್ನ ಗ್ಯಾರಂಟಿ ಮರ್ಜಿ ಇದೆ ಅದರಲ್ಲೇನು ಕಾಂಪ್ರಮೈಸ್ ಏನಿಲ್ಲ ನೂರಕ್ಕೆ ನೂರರಷ್ಟು ನಾವು ನಿನಗೆ ಇದರಲ್ಲಿ ನೀನು ಊಟ ಮಾಡ್ಕೊಂಡು ಬದುಕೊಂಡಿರ್ಬೋದು ಜೀವನದಲ್ಲಿ ಅಷ್ಟು ಕೆಲಸ ನಾವು ಮಾಡ್ತೀವಿ ಎರಡರಲ್ಲಿ ಯಾವುದು ಬೇಕು ಅರ್ಜೆಂಟ್ ಹೇಳಸ್ತೇನೆ ಅಂದ್ಬಿಟ್ಟು ತಕ್ಷಣ ನಮ್ಮ ನಮ್ಮದು ಯಾವಾಗ ನಮ್ಮ ಟ್ರೂತ್ ಲ್ಯಾಬ್ಗೆ ಹೋದ ತಕ್ಷಣವೇ ಟ್ರೂತ್ ಲ್ಯಾಬಲ್ಲಿ ಕೂರಿಸ್ಕೊಂಡ ತಕ್ಷಣವೇ ಎಲ್ಲ ವಿತಿನ್ ಐ ಥಿಂಕ್ ಮ್ಯಾಕ್ಸಿಮಮ್ ಅಂದರೆ ಫೈವ್ ಮಿನಿಟ್ಸಲ್ಲಿ ಬಂದ್ಬಿಡ್ತೆ ಹೇಳ್ಬಿಟ್ಟ ಐದೇ ನಿಮಿಷ ಒಳಗಡೆ ಕೂರಿಸ್ಕೊಂಡ ತಕ್ಷಣವೇ ಯಾರು ಇದ್ರಿ ಸರ್ ನೀವು ಅವಾಗ ಅವಾಗ ಸಿ ಸಿಬಿನಲ್ಲಿದ್ದೆ ನಾನು ನಾನು ರೇವಣ್ಣ ನಮ್ಮ ನಂಜುಣ್ಣೆಗೌಡ್ರೆಲ್ಲ ಕೂತ್ಕೊಂಡ್ವಿ ಎಲ್ಲ ಇಂಟ್ರಾಗೇಷನ್ ಮಾಡ್ತಾ ಅವನಿಗೆ ಒಂದು ನಾವೇನೂ ಇಲ್ಲ ನಮ್ಮ ಸ ಶಸ್ತ್ರಾಗಾರಕ್ಕೆ ಹೋಗಲೇ ಇಲ್ಲ ನಾವು ಮುಟ್ಟೇ ಇಲ್ಲ ಟಚೇ ಮಾಡಿಲ್ಲ ಸಸ್ರಾಗ ಅದಂಗೆ ಸರ್ ಅಲ್ಲಿ ಹೇಳಿಲ್ಲ ಅವನು ಇಲ್ಲೇ ಹೇಳ್ದ ಅಂದರೆ ನಾವು ಯಾಗೆ ಅವನಿಗೆ ಪ್ರೆಷರ್ ಡೆವಲಪ್ ಮಾಡ್ತೀವಿ ನೋಡಿ ಯಾವುದೇ ಆಫೀಸರ್ಗಳು ಹೆಂಗೆ ಅವನನ್ನು ಸೈಕ್ಲಾಜಿಕಲಿ ಕುಂದಾಕ್ಬಿಡ್ಬೋದು ಆ ಮಟ್ಟಕ್ಕೆ ಕುಂದ್ಬಿಟ್ರೆ ಎಂಥ ಮನುಷ್ಯನೇ ಆಗಲಿ ಎಂಥ ಅವನು ಅವ್ನು ಈಗ ಬಿಂದ್ರ ಮನೆಯಲ್ಲೇ ಆಗಲಿ ಅವ್ನು ಇವನೇ ಆಗಲಿ ಎಂಥ ಅವನೇ ಆಗಲಿ ಎಂಥ ಟೆರರಿಸ್ಟ್ ಆಗಲಿ ಬಾಯ್ಬಿಟ್ಬಿಡ್ತಾನೆ ಯಾರೇ ಆಗಲಿ ಅವನಿಗೆ ಯಾವ ಕಾರಣಕ್ಕೂ ತಲೆಯಲ್ಲಿಟ್ಕೋ ಬಟ್ ನಾವು ಹೇಗೆ ಅವ್ನಿಗೆ ಪ್ರೆಷರ್ ಡೆವಲಪ್ ಮಾಡಬೇಕು ನಮಗೆಲ್ಲ ಹೆಂಗೆ ಗೊತ್ತಾಗ್ಬಿಟ್ಟಿದೆ ಪೂರ್ಣ ಪ್ರಮಾಣದಲ್ಲಿ ನಾವು ಪೂರ್ತಿ ಗೊತ್ತಾಗ್ಬಿಟ್ಟಿದೆ ನಾನು ಮಾತ್ರ ಯಾಕೆ ಹೇಳ್ತಾ ಇಲ್ಲ ನಾನು ಹೇಳ್ಬಿಡ್ಬೇಕಪ್ಪ ಅವ್ರು ಗೊತ್ತಾಗ್ಬಿಟ್ಟದೆ ಅನ್ನೋ ಮಟ್ಟಕ್ಕೆ ಆ ಒಂದು ಈಕ್ವ ಏನದು ಇದೆಯಲ್ಲ ಆ ಈಕ್ವಿಲಿಬ್ರೀನ್ ತೀರಿಗೆ ತಗೊಬರ್ಬೇಕು ಅವನ್ನ ನಾವು ಅವಾಗ ಓಪನ್ ಅವ್ನ ಚೇಂಬರ್ ಓಪನ್ ಆಗಿಬಿಡ್ತದೆ ಸತ್ಯ ಚೇಂಬರು ಹಾಂ ಅವನು ಅಲ್ಲಿವರೆಗೂ ಹಂಗೆ ಲ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ ಯಾವುದೋ ಒಂದು ಕೇರಳದಲ್ಲಿ ಒಂದು ದೇವಸ್ಥಾನದಲ್ಲಿ ಇನ್ನೂ ಬಾಗಿಲು ಓಪನ್ ಮಾಡಲಿಲ್ವಲ್ಲ ಹಂಗೆ ಇದು ಅದರನೇ ಇಟ್ಕೊಂಡಿರ್ತಾರೆ ಇವ್ರು ಕೊನೆಯವ್ರಿಗೆ ಒಳಗೇನೂ ಇದೆ ಒಳಗೆ ಬಿಡಲ್ಲ ಅವನು ಹಂಗೆ ಓಪನ್ ಮಾಡ್ತಾನೆ ಡಾಡರ್ ಅಂತ ಆವಾಗ ಅಲ್ಲಿ ಸತ್ಯ ಅಲ್ಲಿಂದ ಗೊತ್ತಾಗ್ಬಿಡ್ತದೆ ಅವ್ನು ಹೇಳ್ತಾ ಇರಬೇಕಾದಾಗಲೇ ನಮ್ಗೆ ಗೊತ್ತಾಗ್ತದೆ ಸ ಇದು ಅಂತ ಹಿಂಗಿದ್ದವನು ಕೂತ್ಕೊಂಡಿದ್ದ ಹ್ಞೂ ಸರ್ ಹೇಳ್ಬಿಡ್ತೀನಿ ಸರ್ ಅಂದ ಆ ಮನುಷ್ಯನ ಅವನ ಭಾವನೆ ಗೊತ್ತಾಗ್ಬಿಡ್ತದೆ ಅವ್ನ ಕಣ್ಣೇ ಹೇಳ್ಬಿಡ್ತವೆ ಇವನು ಸತ್ಯ ಹೇಳ್ತಾ ಇದ್ದಾನೆ ಅಂತ ಅಂದರೆ ನಾವು ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಆಗ್ಬಿಟ್ಟಿರ್ತೀವಿ ಇವನು ಸತ್ಯ ಹೇಳ್ತಾವನ ಸುಳ್ಳು ಹೇಳ್ತಾವನ ಅಂದ್ಬಿಟ್ಟು ಅಂತ ನೋಡಿದಾಗಲೇ ಗೊತ್ತಾಗ್ಬಿಡ್ತದೆ ಅವನನ್ನು ಆ ಆ ಮಟ್ಟಕ್ಕೆ ನಾವು ಯಾವಾಗ ಹಂಗೆ ಹೇಳಿದ ತಕ್ಷಣ ಸುಮ್ಮನೆ ಆಗ್ಬಿಡ್ತೀವಿ ನಾವು ಆಯ್ತಪ್ಪ ಅವನನ್ನು ನಾವು ಭಾಳ ತುಂಬ ಮತ್ತೆ ಅವನ ಗ್ಯಾಸಿಗೆ ತೊಗೊಂಡು ಹೋಗಲ್ಲ ಅವನ ಆಯಿತು ಭಾಳ ರಿಲೀಸ್ ಮಾಡ್ಕೊಂಡೆ ಆಯ್ತು ಹೇಳ್ಬಿಡಪ್ಪ ಹೇಳಿದ ತಕ್ಷಣ ಹೇಳ್ತಾ ಸರ್ ಅವ್ರು ಸರ್ ಬಂದಲು ಹತ್ಕೊಂಡ್ಳು ಸರ್ ಗಾಡಿಗೆ ಈ ನಾನುಗೂ ಯಾಕೋ ಚೆನ್ನಾಗಿದ್ಲು ಸರ್ ನಾನು ಹೆಂಡ್ತಿ ಊರಿಗೆ ಹೋಗ್ಬಿಟ್ಟು ಒಂದು ವಾರದಿಂದ ಏನೋ ಗಲಾಟೆ ಮಾಡಿಕೊಂಡು ಹೊಟ್ಟೋಗ್ಬಿಟ್ಟಿದ್ಲು ಸರ್ ಹೆಂಡ್ತಿ ಇರಲಿಲ್ಲ ಅದಕ್ಕೆ ಕ ಎದುರಿಸ್ಬಿಟ್ಟು ಏನೋ ಕರ್ಕೊಂಡು ಹೋಗ್ಬಿಟ್ಟು ಅವ್ಳಿಗೆ ಇದು ಮಾಡಿಬಿಟ್ಟು ಬಿಟ್ಬಿಡೋಣ ನಾನು ಕರ್ಕೊಂಡು ಹೋಗ್ತಾಯಿದ್ದೆ ಸರ್ ಅಲ್ಲೇ ನೀನು ಕಿಚ್ಕೊಳ್ಳಿಲ್ವಾ ಅವಳಿಗೆ ಇಲ್ಲ ಸರ್ ಹಿಂದ್ಗಡೆ ಚಾಕು ಇಟ್ಕೊಬಿಟ್ಟೆ ಸರ್ ಹಿಂಗೆ ಇಮ್ಮಿಡಿಯೇಟಾಗೆ ತಗೊಂಡು ಅಲ್ಲಿ ಅಂಜನಾಪುರ ಡೌನ್ ಬರುತ್ತೆ ಸರ್ ಬಿಡಿಯಲ್ಲಿ ಲೇಔಟು ಅವಾಗ ಮನೆಯೇನು ಅಲ್ಲೆಲ್ಲ ಮನೆ ಇರಲಿಲ್ಲ ಅವಾಗೆಲ್ಲ ನಮ್ಮ ಎ ಟು ಈಗ ಎ ಟು ಬಿ ಬರುತ್ತೆ ನಮ್ಮ ಕನಕಪುರ ಒಳಗಡೆ ಗುಬ್ಲಾಳ ಜಂಕ್ಷನ್ ಹತ್ರ ಅಲ್ಲಿ ಒಂದು ರೋಡ್ ಬರುತ್ತೆ ಅಂಜಾಪುರಕ್ಕೆ ಅಲ್ಲಿ ಡೌನ್ಗೆ ಹೋಗಿದ್ದಾರೆ ಅಲ್ಲಿಗೆ ಹೋದೆ ಸರ್ ಗಾಡಿ ಆಫ್ ಮಾಡಿಬಿಟ್ಟೆ ಡೌನ್ಗೆ ಹೋಗ್ಬಿಡ್ತೆ ಸರ್ ಗಾಡಿ ಅಲ್ಲಿ ಓದ್ತು ಹಿಂಗೆ ಇಟ್ಕೊಂಡಿದ್ದೆ ಚುಚ್ಚಿಬಿಡ್ತೀನಿ ಹುಷಾರಾಗಿ ಅಂತ ಅವಳು ಹಾಗೆ ಹೀಗೆ ಅಂತ ಎಡಗಡೆ ಬಲಗಡೆ ಬಾಗಿಲು ತೆಗಿ ಕೋದ್ಲು ಆದರೂ ನಾನು ಟೈಟಾಗಿ ಇಟ್ಕೊಂಡು ಗಾಡಿ ಆಫ್ ಮಾಡಿ ಸ್ಟ್ರೇಟಾಗಿ ಡೌನ್ಗೆ ಹೋಗಿ ನಿಂತ್ಕೋತು ಸರ್ ಅಲ್ಲಿ ಅಲ್ಲಿ ಗಾಡಿ ಲೆಫ್ಟಿಗೆ ನಿಲ್ಸ್ಬಿಟ್ಟು ನಿಂಬಳೆ ಚಾಕು ಇಟ್ಕೊಂಡು ಕೆಳಗಡೆ ಎಳ್ಕೊಬಿಟ್ಟೆ ಸರ್ ನಾನು ಅವಳನ್ನು ಎಳ್ಕೊಟ್ಟು ಎಳ್ಕೊಂಡ ತಕ್ಷಣವೇ ಅಲ್ಲೇನಾಗಿದೆ ಈ ದೊಡ್ಡ ಕಲ್ಸು ಅಂದ್ರದು ಹಳ್ಳಿ ಇದೆಯಲ್ಲ ನೀರು ಅದು ಕೆರೆಯದು ಆ ಗಲೀಜ್ ನೀರೆಲ್ಲ ಬಂದು ಕೆರೆ ಒಳಗೆ ಸ್ಟಾಕ್ ಆಗಿಬಿಡ್ತದೆ ಪೂರ್ತಿ ಇವನು ಯಾವತ್ತೂ ನೋಡಲಿಲ್ಲ ಆ ಕೆರೆ ಅದ್ರಲ್ಲಿ ನೀರಿದೆ ಅಲ್ಲಿ ಒಳಗೋದ್ರೆ ನಾನು ಹಾಕಿದ್ರೆ ಎಷ್ಟು ಮುಳುಗ ಇದಾಗುತ್ತೆ ನೀರು ಬಾಗುತ್ತೆ ಆಮೇಲೆ ಏನು ಗಿಡ ಅವೆ ಮುಳ್ಳೇನವೆ ಏನವೆ ಅಂತ ನಾವು ಆಯಿತು ಎಲ್ಲ ಅಲ್ಲಿ ಕ ಎಳ್ಕೊಂಡೋದೆ ಸರ್ ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಹಂಗೆ ಸೈಡು ಭಾಳ ಗಿಡ ಸರ್ ಕಾಲು ಕೈಗೆಲ್ಲ ಪರ್ಚಾಕ್ಬಿಟ್ಟು ಮೈ ಕೈ ಎಲ್ಲ ಕಿತ್ತಾಕ್ಬಿಟ್ಟು ಸರ್ ರಾತ್ರಿ ಗೊತ್ತಾಗಲಿಲ್ಲ ನನಗೆ ಅಲ್ಲಿಗೆ ಎಳ್ಕೊಂಡೋಗಿ ಅೈಡ್ಗೆ ಹೋದೆ ಸರ್ ಅಲ್ಲಿ ನೀರಿರಲಿಲ್ಲ ಹೋಗ್ಬಿಟ್ಟಾದ್ಮೇಲೆ ನಾನು ಅಲ್ಲಿ ಅವಳಿಗೆ ಎಲ್ಲ ಅತಿ ಇದು ಮಾಡಿ ಅತ್ಯಾಚಾರ ಮಾಡಿ ನಾನು ಬಂದ್ಬಿಟ್ಟೆ ಸರ್ ಆವಾಗ ಅಲ್ಲಿ ಮಾಡಿ ಅಲ್ಲಿ ಇದ್ದೆ ಸರ್ ಬರಬೇಕಾದಾಗ ಅಲ್ಲಿ ಯಾರು ಹೇ ಯಾರೀ ಯಾರಿದು ಗಾಡಿ ಇದು ಏನು ರೀ ಇದು ಗಾಡಿ ಇದೋ ಯಾರು ನಿಲ್ಸಿರೋದು ಗಾಡಿ ಇದೋ ಎಲ್ಲಿದೋ ಅಂತ ಯಾರು ಕೇಳಿದ್ರು ಸರ್ ನನಗೆ ನಾನು ಹಾಗೆ ಅವಳು ಬಾಯಿ ಮುಚ್ಕೊಬಿಟ್ಟೆ ಸರ್ ಬಿಗ್ಗೆ ಹಾಂ ಅಂತ ಹೌದಾ ಯಾರು ಏನು ಆಮೇಲೆ ನಾನು ಹಂಗೆ ಆಯ್ತು ಸರ್ ಅವ್ರು ಹೊಟ್ಟೋಗ್ಬಿಟ್ರು ಸರ್ ಗಾ ಗಾಡಿ ತೊಗೊಂಡು ಅಂದ್ಬಿಟ್ಟು ಹೊಟ್ಟೋಗಿದೆ ಗಾಡಿ ಅಷ್ಟು ಕೇಳ್ಬಿಟ್ರು ಓಟೋಗಿಬಿಟ್ರು ಯಾರೂ ಏನು ರೆಸ್ಪಾನ್ಸ್ ಕೊಡಲಿಲ್ವಲ್ಲ ಅದಾದಮೇಲೆ ಏನು ಮಾಡಿದ್ದೇನೆ ಪಪ್ಪ ಅವಳಿಗೆಲ್ಲ ಅತ್ಯಾಚಾರ ಮಾಡಿ ಕೊನೆಗೆ ಅವಳನ್ನ ಕತ್ ಕುಯ್ ಕುಯ್ದು ಇದು ಮಾಡಿ ಒಟ್ಟೋಗ್ಬಿಟ್ಟೆ ನಾನು ಬಂದ್ಬಿಟ್ಟೆ ಸರ್ ನಾನು ಅಲ್ಲಿಂದ ಅಂದರೆ ಸ್ಮರಿಂಗ್ ಮಾಡಿಬಿಟ್ಟಿದ್ದೇನೆ ಅಲ್ಲಿ ಮಾಡ್ಬಿಟ್ಟು ಒಟ್ಟೋಗಿ ಬ ಒಟ್ಬಿಟ್ಟೆ ಸರ್ ನಾನು ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ ಸರ್ ನಂಗೆ ಭಯ ಆಗ್ತಾಯಿತ್ತು ಆಮೇಲೆ ಎಲ್ಲ ಸಿಗ್ ಡೈಲಿ ಪೇಪರ್ ಓದವನು ಅವ್ನು ತೊಗೊಂಡು ಅವ್ರಿಗೆ ಏನೇನು ನಡೀತಾ ಇದೆ ಎಲ್ಲ ನೋಡೋನೇ ಟಿ ಏನು ಬರ್ತಾ ಇದೆ ಇದರಲ್ಲಿ ಏನು ಇದೆ ಅವನು ಗಾಬರಿ ಶುರು ಆಗ್ಬಿಟ್ಟಿದೆ ಓಡೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಂತೆ ಹೊಟ್ಟೋಗ್ಬಿಡೋಣ ಎಲ್ಲಾದರೂ ಅಂತ ಇನ್ನೆಲ್ಲ ಓಡೋಗ್ಬಿಟ್ರೆ ಕನ್ಫರ್ಮ್ ಆಗ್ಬಿಡ್ತದಲ್ಲ ಇವನೇ ಮಾಡೋವನ್ನೇ ಏನುಬಿಟ್ಟು ಅಂತ ಅದಕ್ಕೆ ನಾನು ಆಗಲಿಲ್ಲ ಸರ್ ಯೋಚನೆ ಮಾಡಿದೆ ನಾನು ಯಾರಿಗೆ ಹೇಳ್ಕೊಳ್ಳಿ ಯಾರಿಗಾರು ಹೇಳ್ಕೊಂಡ್ಯ ಇದನ್ನೆಲ್ಲ ಇಲ್ಲ ಸರ್ ಯಾರಿಗಾರ ಹೇಳ್ಕೊಂಡ್ರೆ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಕೊಳಿಲ್ಲ ನಾನು ಆದರೂ ನನ್ನ ಫ್ರೆಂಡ್ ಒಬ್ಬ ಸೋಮಶೇಖರ್ ಅಂತಿದ್ದ ಅವ್ನು ಕರ್ಕೊಂಡೋದೆ ಒಂದು ದಿವಸ ಎಣ್ಣೆ ಹೊಡಿಕೆ ಭಾವ ಬಾವುಣ ಎಣ್ಣೆ ಹೊಡಿಯೋಣ ಅಂದ್ಬಿಟ್ಟು ಅಂದರೆ ತಕ್ಷಣ ಹಿಡ್ಕೊಬಿಡ್ತಾರ ಅವ್ನಿಗೆ ಇಮಿಡಿಯೇಟಾಗೆ ಲಾಕ್ ಮಾಡಿಬಿಡ್ತಾರೆ ಅವನ್ನ ಅವ್ನಿಗೆ ಬಾ ಅಂತ ಕರೆದೆ ನಾನು ಎಣ್ಣೆ ಹೊಡಿಯೋಣ ಅಂತ ಆಗಲೂ ನನಗೆ ಒಂದು ಸ್ವಲ್ಪ ಕಷ್ಟ ಆಯಿತು ಹೇಳ್ಬಿಟ್ರೆ ಅವನೇನಾದರೂ ಇದು ಕೊಟ್ಬಿಡ್ತಾನೆ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ ಹಿಂಗಾಯ್ತು ಸರ್ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಅಂಥೇಳಿ ಬಾಯಲ್ಲಿ ಅಂಥೇಳಿ ಹೊರಟೋ ನಾವು ಅಲ್ಲಿಂದ ಏನು ಚಳಿ ಡಿಸೆಂಬರ್ ಚಳಿ ಅದು ಹೊರಟೋ ಬಂದು ನಾವು ಬಂದು ಇಳಿ ಇಳಿ ಏನು ಚುಚ್ತವೆ ಮುಳ್ಳು ಅಂಜನ ಡೊಗುನು ಹಾಗೆ ಕೆರೆ ಗಲಿ ನೀರೆಲ್ಲ ಬಂದು ಸ್ಟಾಕ್ ಆಗಿದೆ ಎಲ್ಲ ಗಿಡ ಬೆಳೆದು ಬಿಟ್ಟಿದೆ ಮುಳ್ಳು ಸಮೇತ ಫುಲ್ಲು ಇವನು ಇಲ್ಲಿ ನಾನು ಹೆಂಗೆ ಕಳ್ಳ ಅವನು ಇಲ್ಲ ಸರ್ ಎಳ್ಕೊಂಡು ಇಳ್ದೆ ಸರ್ ನೋಡಿ ಸರ್ ನನಗೆಲ್ಲ ಇಲ್ಲ ಸ್ವಲ್ಪ ಪರ್ಚಿದಂಗೆ ಆಗೈತೆ ಇಲ್ಲೆಲ್ಲ ಕೈಯೆಲ್ಲ ಆ ಗಿಡ ಎಲ್ಲ ನನಗೂ ಪರ್ಚಿಬಿಟ್ಟ ಸರ್ ಅಂತ ಇಲ್ಲೆಲ್ಲ ಪರ್ಚಿದ್ದಾವೆ ಅವನಿಗೆಲ್ಲ ಅವಳಿಗೆ ಇನ್ನೆಷ್ಟು ಪರಿಚಯ ಲೆಕ್ಕ ಕುಳಿ ಲೆ ಲೆ ಫುಲ್ಲು ಅವಳಿಗೆ ಇಲ್ಲಿ ಕಿತ್ಕೊಬಿಟ್ಟಿದೆ ಇಲ್ಲೆಲ್ಲ ಮ ಕೊಂಬೆಗಳದು ಎಳೆದ್ಬಿಟ್ಟಲ್ಲ ಬೈಕೆ ಅರ್ಜೆಂಟಾಗೆ ಎಲ್ಲ ಕಿತ್ಕೊಂಡು ಹುಟ್ಟೋಗ್ಬಿಟ್ಟಿದೆ ಅವಳದು ಬಟ್ಟೆ ಎಲ್ಲ ಕಿತ್ಕೊಬಿಟ್ಟಿದೆ ಫುಲ್ಲು ಅವಳಿಗೆ ಅವ್ಳಿಗೇನು ಸ್ವಲ್ಪ ಏನೋ ಮಾಡಿ ಏನೋ ಕಿಚ್ಕೊಬಿಟ್ಟು ಏನೋ ಮಾಡಿಬಿಟ್ಟು ಬದಿಕ್ಕೋಗ್ಬಿಟ್ಬೋದೇನೋ ಅಂತ ಸಹಕಾರ ಮಾಡ್ಕೊಂಡು ಹೋಗೋಳು ಅವಳು ಬಟ್ ಯಾವ ಮಟ್ಟಕ್ಕೆ ಅವಳು ಮನಸ್ಥಿತಿ ಇತ್ತು ಹೇಳಿ ಆ ಥರ ಚಾಕಿಡ್ಕೊಂಡು ಚುಚ್ಕೊಂಡು ಆ ಗಿಡದ ಒಳಗಡೆ ಮುಳ್ಳೊಳಗಡೆ ಅಳ್ಕೊಂಡು ಹೋಗ್ಬೇಕಾದ್ರೆ ಅವ್ನು ಕಳ್ಳ ಹಾಗೆ ಹೋಗಿದ್ದಾನೆ ಆಮೇಲೆ ಸರಿ ಕರ್ಕೊಂಡೋದ ನಮಗೆ ಇಲ್ಲೆಲ್ಲ ಆಯಿತು ಅವ್ರ ಆಫೀಸರ್ಗಳೆಲ್ಲ ಇದ್ದರು ಎಲ್ಲ ಫುಲ್ಲೆಲ್ಲ ಆಯಿತು ನೋಡಿದ್ವಿ ಪೂರ್ತಿ ಆದಮೇಲೆ ಎಲ್ಲ ಪೂರ್ಣ ಪ್ರಮಾಣದೆಲ್ಲ ನೋಡ್ಕೊಳಾದ್ಮೇಲೆ ಕೆಳ ಕೇಳಿಕಾಗ್ತಾಯಿಲ್ಲ ನಾನೇನು ಮಾಡೋದು ವಾಟ್ರ್ದು ಪೈಪ್ ಬಂದಿದೆ ಬಿ ಡಬ್ಲ್ಯೂ ಎಸ್ ಎಸ್ ಬಿದು ವಾಟರ್ ಕಾವೇರಿ ಪೈಪು ಅದು ಕೆರೆ ಮದ್ ಬಂದಿದೆ ಅದು ನಾನೇನು ಮಾಡ್ಬಿಟ್ಟೆ ಆ ಕಡೆಯಿಂದ ತಾಳಿದು ಬರೋಕ್ಕಾಗ್ತಾ ಇಲ್ಲ ಇಲ್ಲ ಅಂತೇಳಿ ಯಾರು ಕೆಳಕ್ಕೆ ಕೇಳಿಕಾಗಲ್ಲ ನೀರು ಇದು ಮುಳ್ಳು ತಾಳು ಆ ಕಡೆಯಿಂದ ಬರ್ಬೋದು ಅಂತ ಆ ಕಡೆ ಸೈಡಿಂದ ಬಂದೆ ನಾನು ಪೈಪ್ ಮೇಲೆ ಹತ್ಕೊಂಡು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಪೈಪ್ ಇತ್ತಲ್ಲ ಬ್ಯಾಟ್ರಿ ಹಾಕೊಂಡು ಬಂದೆ ನೈಟಲ್ಲಿ ನಾವು ಮಧ್ಯರಾತ್ರಿಯಲ್ಲಿ ಅಲ್ಲಿ ಬಂದ್ವಿ ಬಂದ ತಕ್ಷಣನೇ ಇನ್ನೇನು ನನಗೂ ಗೊತ್ತಿಲ್ಲ ಕೆಳಗಡೆ ಹಾಕ್ಬಿಟ್ಟು ನೆಗದ್ಬಿಟಣ ತಾಳು ನೆಗದ್ಬಿಟ್ರು ಇಷ್ಟು ದೌಟ್ ಆಗಿಬಿಟೆ ನಾನು ಆ ಕೆಸರು ಆ ನೀರಿಗೆ ಇದು ದೊಡ್ಡ ಕಲ್ಸಂದ್ರೆ ಮೂರಿ ಮೋರಿ ನೀರು ರೇವ್ರು ನಾನು ಹೇಳಿದೆ ಅವ್ರು ರೀ ಬರಬೇಡ್ರಿ ನೀರು ತುಂಬ ಬಿಟ್ಟೈತೆ ನಾನು ಕಾಲೇ ಮಂಡಿ ವರ್ಗೂ ಶೂ ಎಲ್ಲ ಹೊಟ್ಟೋದ ಒಳಗಡೆ ಹಂಗಿ ಕಿತ್ಕೊಂಡು ಕಿತ್ಕೊಂಡು ನಾನು ಕಷ್ಟಪಟ್ಕೊಂಡು ಈಚೆ ಬಂದು ಫಸ್ಟ್ ಆದೆ ಅಲ್ಲಿಗೆ ಬಂದೆ ನಾನು ರೀಚ್ ಆದ ತಕ್ಷಣ ಹೇಳಿದೆ ಇಲ್ಲಿ ಬನ್ನಿ ಇಂಥ ಕಡೆ ಈ ಕಡೆಯಿಂದ ಬನ್ನಿ ಇಲ್ಲಿ ಜಾಗ ಇದೆ ಸ್ವಲ್ಪ ನುಗ್ಕೊಂಡು ಇಲ್ಲಿಂದರೆ ಈಸಿ ಬರ್ಬೋದು ಅಂಥೇಳಿ ನೋಡಿದಾಗೆಲ್ಲ ಅಲ್ಲಿ ಪೂರ್ತಿ ಏಮ್ ಎಲ್ಲ ಆಲ್ಮೋಸ್ಟು ತ್ರೀ ಫೋರ್ ಡೇಸ್ ಆಗಿತ್ತು ಅಷ್ಟೊತ್ತಾಗಲೇ ಇದು ಎಲ್ಲ ಕೊಳತ್ಬಿಟ್ಟಿತ್ತು ಪೂರಾ ಸಂಪೂರ್ಣವಾಗಿ ಅಂದರೆ ಏನು ಅಕ್ಕಿ ಅಂದರೆ ಅಲ್ಲಿಗೆ ಯಾಕೆ ನಾಯಿಗಳ ಹೂವು ಬರಲಿಲ್ಲ ಅಂದರೆ ಸುತ್ತ ಗಿಡ ಅಲ್ಲಿ ಇಲ್ಲಾಂದರೆ ನಾಯಿಗಳು ಬಂದುಬಿಟ್ಟಿರ್ತಿದ್ದವು ಒಳಗಡೆ ಯಾವುದೂ ಪ್ರಾಣಿ ಬರೋಕ್ಕಾಗಲಿಲ್ಲ ಅಂದರೆ ಅಷ್ಟಕ್ಕಾಗಲೇ ಸಂಪೂರ್ಣವಾಗಿ ಅದನ್ನೆಲ್ಲನೂ ತಿಂದುಬಿಡ್ರದೋ ಏನಾರು ಮಾಡಿಬಿಡ್ತಿದ್ದವು ಅದು ಯಾವುದೂ ಬಂದು ಡಿಸ್ಟರ್ಬ್ ಮಾಡಿರಲಿಲ್ಲ ಪ್ರಾಣಿಗಳೇನು ನಾನು ಅಂದರೆ ಅರೆ ಇದು ಹೆಂಗೆ ಇದು ಅಂತ ಯಾಕೆಂದರೆ ಮುಳ್ಳಿತ್ತು ಕವರ್ ಆಗಿಬಿಟ್ಟಿತ್ತಲ್ಲ ಅದಕ್ಕೆ ಬರೋಕ್ಕಾಗಿರಲಿಲ್ಲ ಅದಾದಮೇಲೆ ಅವನಿಗೆ ಹಿಡಿದು ಅರೆಸ್ಟ್ ಮಾಡಾದಮೇಲೆ ಮೇಲೆ ಆಮೇಲೆ ಅದರದ್ದು ಇನ್ವೆಸ್ಟಿಗೇಷನ್ ಏನಿದೆಯೋ ಅದೆಲ್ಲ ಆಫೀಸರ್ಗಳೆಲ್ಲ ಮಾಡ್ಕೊಂಡು ಹೋದ್ರು ಅವಾಗ ನಮಗನ್ನಿಸ್ತು ಇದು ನಮ್ಮ ಕೇಸ್ ನಮ್ಗೆ ಬಂದುಬಿಟ್ಟಿದ್ದರೆ ಮೊದಲೇ ಗತಿ ಕಾಣಿಸ್ಬೋದಾಗಿತ್ತು ಅನ್ನೋ ಒಂದೊಂಥದ್ದು ನಮಗೂ ಮನಸ್ಥಿತಿ ಬರುತ್ತೆ ಅದು ಮಾಡಿರೋದು ಅವನು ಹೇಳಾದ ಮೇಲೆ ನಮ್ಮ ತಲೆಗೆ ಒಂಥರ ಹತ್ಕೊಬಿಡುತ್ತೆ ನೋಡಿ ಅದು ಈ ಥರ ಒಂಥರ ರಾಕ್ಷಸರು ಇದ್ದಾರಲ್ಲ ಜನ ಮನುಷ್ಯ ಮನಸ್ಸಾದವನು ಹಿಂಗೂ ಇಂಥ ರಾಕ್ಷಸರು ಇರ್ತಾರಲ್ಲ ಕೊಂದಾಗಿಬಿಡುವಂಥವ್ರು ಇದಕ್ಕೋಸ್ಕರನೇ ಇದು ಇಂಥದ್ದೊಂದು ಮನಸ್ಥಿತಿನ ಮನುಷ್ಯರಿಗೆ ಇರ್ತದ ಇಂಥದ್ದು ಅಂಥೇಳಿ ನಮಗೆ ಪೊಲೀಸ್ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದ್ರು ನಮಗೂ ಹಂಗೆ ಅನ್ನಿಸುತ್ತೆ ಒಳಗಡೆ ಇಂಥವ್ರನ್ನ ಬದುಕಿಸ್ಕೊಡ್ಲೇ ಕೊಡಬಾರ್ದು ಇವ್ರಿಗೆ ಅನ್ನಿಸ್ತದೆ ಆದರೂ ಕೇಸ್ ನಮ್ಮ ಹತ್ರ ಇರಲಿಲ್ವಲ್ಲ ಸರಿ ಅವರೇ ಕೇಸೆಲ್ಲ ಮಾಡಿದರು ಕೊನೆಗೆಲ್ಲ ತುಂಬ ಚೆನ್ನಾಗದ ಇನ್ ಇನ್ವೆಸ್ಟಿಗೇಷನ್ ಮಾಡಿದರು ಆಮೇಲೆ ಎಲ್ಲ ಆಯಿತು ಅದರಲ್ಲಿ ಅವಾಗ ಆವಾಗ ಆವಾಗ ಆವಾಗಲೇ ಒಂದೊಂದೊಂದೊಂದು ಸ್ವಲ್ಪ ಬರ್ತಾನೆ ಇರ್ತಿತ್ತು ನೀವು ನೋಡ್ತಾ ಇರ್ಬೋದು ಆಮೇಲೆ ಆ ಮಧ್ಯೆ ಏನಾಗೋಗಿತ್ತು ಆ ಮಧ್ಯೆ ಕೇಸ್ ನಡೀತಾ ಇರುವಂಥ ಸಮಯದಲ್ಲಿ ಏನಾಗಿತ್ತು ಒಂದು ಈ ಗಂಡ ಬಿಟ್ಬಿಟ್ಟಿದ್ದ ಡೈವರ್ಸ್ ಆಗಿತ್ತು ಅವಳಿಗೆ ಓ ಅವಳಿಗೆ ಪ್ರತಿ ಪ್ರತಿಭೆಗೆ ಡೈವರ್ಸ್ ಮಾಡ್ಕೊಂಡಿದ್ದ ಕೇಸಲ್ಲಿ ಅವ್ರು ಏನಾದರೂ ಇರ್ಬೋದೇನೋ ಹೇಳಿ ಅದೊಂದು ಆ ಮಧ್ಯದಲ್ಲಿ ಕಹನಿ ನಡೀತಾ ಇತ್ತು ಓಹೋಹೋ ಅವನ ಕಡೆಯಿಂದ ಏನಾದರೂ ಆಗ್ಬಿಟ್ಟಿರ್ಬೋದೇನೋ ಯಾಕೆಂದರೆ ಅದನ್ನು ಅಪರ್ಚುನಿಟಿ ತಗೋತಾರೆ ಬೇರೆಯವರು ಯಾರಾದರೂ ಅವ್ನ ಕಡೆಯಿಂದ ಏನಾದರೂ ಆಗಿರ್ಬೋದು ಅವನೇ ಪ್ಲ್ಯಾನ್ ಮಾಡಿಸಿರ್ಬೋದು ಅವನು ಇದೆಲ್ಲ ತ ಏನಾದ್ರು ಮಾಡ್ಬಿಟ್ಟು ಈ ಥರದ್ದು ಏನಾದ್ರು ಮಾಡಿದ್ದಾರೆ ಅಂತೇಳಿ ಅದ್ರದ್ದು ಒಂದು ಸ್ವಲ್ಪ ಬಂತು ಅವಾಗೆಲ್ಲ ಅವಾಗವಾಗೆ ಸುತ್ಕೋತಾವಲ್ಲ ಇದೆಲ್ಲ ಯಾವುದೇ ಒಂದು ಕೇಸ್ ಆದಾಗ ಈ ಥರದೊಂಥರ ಈ ಈ ನೆಟ್ಗಳು ಏನು ವೆಬ್ ಇದ್ದಾವಲ್ಲ ಇವೆಲ್ಲ ಸತ್ಕೋತಾವೆ ಇನ್ವೆಸ್ಟಿಗೇಷನ್ ಒಳಗಡೆ ಅದನ್ನ ಭಾಳ ಹುಷಾರಾಗಿ ಬಿಡಿಸ್ಕೋಬೇಕು ನಾವು ಸತ್ಯ ಅಲ್ಲದೇವನ್ನೆಲ್ಲ ದೂರ ತೇಳ ಬಿಸಾಕಿಬಿಡ್ಬೇಕು ಅದನ್ನೆಲ್ಲ ಕೇರು ಮಾಡಬಾರ್ದು ನಾವು ಯಾವುದಕ್ಕೂ ಸಾವಿರ ಮಾತಾಡ್ಕೊಳ್ಳಿ ಸಾವಿರ ಅಲಿಗೇಷನ್ ಮಾಡಲಿ ಆಮೇಲೆ ಸಾವಿರ ಹೇಳಿ ಯಾವ ಕಾರಣಕ್ಕೂ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಆಮೇಲೆ ತುಂಬ ಚೆನ್ನಾಗಿ ಎವಿಡೆನ್ಸ್ ಆ ಕೇಸಲ್ಲಿ ನಾವು ಫಾಲೋಅಪ್ ಮಾಡ್ತಾಯಿದ್ವಿ ಆಮೇಲೆ ಎಲ್ಲ ಹೋಗ್ತಾಯಿದ್ರು ವಿಟ್ನೆಸಸ್ಗಳೆಲ್ಲ ಆಮೇಲೆ ಒಳ್ಳೆ ಪಿ ಪಿಗಳು ಇದ್ರು ಕೇಸಲ್ಲಿ ಆಮೇಲೆ ಇದು ಒಂಥರ ಒಂಥರ ಐ ಓಪನರ್ ಟು ದಿಸ್ ಆಲ್ ದಿಸ್ ಟೈಪ್ ಆಫ್ ಕೇಸಸ್ ಈ ಥರ ಕೇಸಸ್ ಹೆಂಗೆ ಮಾಡಬೇಕು ಆಮೇಲೆ ಅಷ್ಟೇ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿದರು ನಮ್ಮ ಆಫೀಸರ್ಗಳದ್ದ ಅದರಲ್ಲಿ ಬಿಲ್ಟ್ ಮಾಡಿದ್ರಲ್ಲ ಅದನ್ನು ನಮ್ಮ ಕೆ ವಿ ಕೆ ರೆಡ್ಡಿ ಸಾಬರು ಎಲ್ಲವರೆಲ್ಲ ಬಹಳ ಬುದ್ಧಿವಂತರವರೆಲ್ಲ ತುಂಬ ಇವರೆಲ್ಲ ಒಂದೇ ಬ್ಯಾಚು ನಮ್ಮ ಯಾರು ನಮ್ಮ ಶಿವರಾಮ್ ಸಾಹೇಬರು ಅಶೋಕ್ ಕುಮಾರ್ ಕೆ ವಿ ಕೆ ರೆಡ್ಡಿ ಅವರು ಭೀಮಾ ಇವರೆಲ್ಲ ಬಹಳ ಪವರ್ಫುಲ್ ಆಫೀಸರ್ಸ್ ಆ ಟೈಮ್ನಲ್ಲಿ ಆಮೇಲೆ ತುಂಬ ಆಗಿ ಎವಿಡೆನ್ಸ್ ಆಗಿ ಅವನಿಗೆ ಸಜಾ ಆಯಿತು ಆವಾಗ ನಮಗನ್ನಿಸ್ತು ಸಜಾಗಿ ಅವನಿಗೆ ಡೆತ್ ಪೆನಾಲ್ಟಿ ಆಗಿತ್ತ ಕೇಸಲ್ಲಿ ಆದರೂ ಆಮೇಲೆ ಈಗ ಸಜಾಗ್ ಒಳಗಡೆ ಕೂತ್ಕೊಂಡಿದ್ದಾನ ಅವನು ಜೀವಾದಿ ಶಿಕ್ಷೆ ಜೀವವಾದಿ ಶಿಕ್ಷೆಲ್ಲಿದ್ದಾನೆ ಅವನಿಗೆ ಊಟ ಹಾಕ್ಬೇಕಾ ಈಗ ಟ್ಯಾಕ್ಸ್ ಮನಿ ಒಳಗಡೆ ಊಟ ಹಾಕ್ಕೊಂಡು ಅವನ ಕೂತ್ಕೋಬೇಕಾ ಕೂತ್ಕೋಬೇಕ ಈಗ ಏನು ಏನು ಅದರಿಂದ ಬೇರೆವ್ರಿಗೇನಿಸ್ ಒಳಗಡೆ ಜೈಲಲ್ಲಿ ಇರ್ತದೆ ಚೆನ್ನಾಗಿ ಆಗ್ಬಿಡ್ತಾನೆ ಒಳ್ಳೆ ಗುಂಡು ಗುಂಡದಕ್ಕೆ ನೋಡೋವ್ರಿಗೆಲ್ಲ ಹೊಟ್ಟೆವರ್ತದ ಇಷ್ಟು ಚೆನ್ನಾಗಿ ಅವ್ನಲ್ಲ ನಾವು ಆಚೆ ನನ್ನ ಮಗನ ಏನು ತಿಂದರು ಇರ್ತೀವಿ ಒಳ್ಳೆ ಎಲ್ಲ ಒಣಿಕೊಂಡು ಇವ್ನೇ ಇಷ್ಟು ಚೆನ್ನಾಗಿ ಎಂಥವ್ರಿಗೂ ಹೊಟ್ಟೆ ಬರ್ತದೆ ಜೈಲಲ್ಲಿರು ನೋಡಿದ್ರೆ ಎಲ್ಲರೂ ಏನೇ ಚೆನ್ನಾಗಿ ಆಗ್ಬಿಟ್ಟವ್ರೆ ಜೈಲಿಗೆ ಬಂದ್ಬಿಡ್ಬೋದಲ್ಲ ಅನಿಸ್ತದೆ ಅವರು ಒಂಥರ ಊಟ ಇಲ್ದಂಗೆ ಒಣಕೊಂಡು ಇರಬೇಕಲ್ಲ ಜೈಲಿಲ್ಲೆ ಅವರು ಒಳ್ಳೆ ಚೆನ್ನಾಗಿ ಚೆನ್ನಾಗಿ ಟೈಮ್ ಟೈಮ್ ಊಟ ಎಲ್ಲ ಸಿಕ್ಬಿಟ್ಟು ಚೆನ್ನಾಗಿ ಆಗ್ಬಿಡ್ತಾರಲ್ಲ ಎಂಥವ್ರಿಗೂ ಏನು ಹಿಂಗಾಗ್ಬಿಟ್ಟು ಅವನಲ್ಲ ಜೈಲಿಗೆ ಈಚೆ ಬಂದಾಗಲೇ ಒಳ್ಳೆಯ ಖಜೀನ ಇದ್ದಂಗಿದೆ ಒಳಗೆ ಹೋದಾದ್ಮೇಲೆ ಹಿಂಗಾಗ್ಬಿಟ್ಟವನಲ್ಲ ಇಷ್ಟು ಚೆನ್ನಾಗಿ ಅವನಲ್ಲ ಒಟ್ಟೆವ್ರಿಗೆ ಸಾಮಾನ್ಯ ಅಲ್ವಾ ಇಲ್ಲಿ ಕಷ್ಟಪಟ್ಟು ದುಡಿತಾ ಇರ್ತಾನೆ ಏನು ಒಂಥರ ಒಣಿಕೊಂಡಿರ್ತಾರೆ ಒಳಗೋದ ತಕ್ಷಣ ಒಳ್ಳೆ ಫುಟ್ಬಾಲ್ ಪ್ಲೇಯರ್ಗಳಾದಂಗೆ ಅಲ್ಲ ಫುಲ್ಲು ಅಂಥದ್ದು ಆಗ್ಬಿಡುತ್ತೆ ಅಂದರೆ ಸಮಾಜದಲ್ಲಿ ಇವೆಲ್ಲ ನಾವು ನೋಡ್ತಾ ಇರ್ತೀವಲ್ಲ ಜೈಲಿಗೆ ಹೋದಾಗ್ಲೂ ಯಾಕೆಂದ್ರೆ ಅಲ್ಲಿದೆ ಜೈಲ್ ಮ್ಯಾನ್ಯೂಯಲ್ಲೇ ಬೇರೆ ಅವ್ರಿಗೆ ಹೆಂಗೆ ಮದುವೆ ಪೂಸಬೇಕು ಅದ್ರ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದನ್ನು ನಾವೇನು ಇದೇನು ಮಾಡೋಂಗಿಲ್ಲ ಬಟ್ ಈ ಕೇಸ್ ಆದಮೇಲೆ ಬೆಂಗಳೂರು ನಗರದಲ್ಲಿ ನಮ್ಮ ಪೊಲೀಸಿಂಗೇಲಿ ರಾತ್ರಿ ಬೀಟ್ ಸಿಸ್ಟಮ್ಗಳು ಚೇಂಜ್ ಆದವು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಸರ್ಕಾರ ಭಾಳ ಒಂದು ಫಂಡ್ಗಳಿಡ್ತು ಇದರಲ್ಲಿ ಆಮೇಲೆ ಅದಕ್ಕೆ ಬೀಟ್ಗಳ ವ್ಯವಸ್ಥೆ ಮಾಡ್ತು ಆಮೇಲೆ ಅದಕ್ಕೋಸ್ಕರನೇ ಹೆಣ್ಮಕ್ಳಗಳ ಇದಕ್ಕೋಸ್ಕರನೇ ವೆಹಿಕಲ್ಗಳು ಆಮೇಲೆ ಅವ್ರ ಗಸ್ತಿರ್ತಕ್ಕಂಥದ್ದು ಆಮೇಲೆ ಯಾರು ಫ್ಯಾಕ್ಟ್ರಿಗಳಲ್ಲಿ ಗಸ್ತು ರಾತ್ರಿ ನಡೆಸ್ತಾರೋ ಅವ್ರನ್ನ ಮಾನಿಟ್ರ್ ಮಾಡ್ತಕ್ಕಂಥದ್ದು ಅವ್ರ ಜೊತೆ ಮೀಟಿಂಗ್ ಮಾಡುವಂಥದ್ದು ಆಮೇಲೆ ಅವ್ರಿಗೆ ಸೆಕ್ಯೂರಿಟಿ ಹಾಕ್ಸುವಂಥದ್ದು ಹೋಗೋರು ಬರೋರಿಗೆ ಯಾರು ಕರ್ಕೊಂಡು ಹೋಗ್ಬೇಕು ಎಲ್ಲಿ ಬಿಡಬೇಕು ಅವ್ನು ವಾಪಸ್ ಕರ್ಕೊಂಡು ಅವ್ನು ರಿಪೋರ್ಟ್ ಮಾಡ್ಬೇಕು ಹೌದು ಎಲ್ಲರ ಮನೆಗೆ ತಲ್ಪಿಸಿದೆ ಎಲ್ಲಾರ ಮನೆಗೆ ಹೋದರು ಅಂದರೆ ಮನೆ ಹತ್ರನೇ ಕರ್ಕೊಂಡು ಹೋಗಿ ಬಿಡುವಂಥದ್ದು ಬಂತು ಮೊದಲೇನು ಮಾಡಿದ್ರು ಒಂದು ಮೈನ್ ರೋಡಲ್ಲಿ ಹೋಗ್ಬಿಡೋದು ಅಲ್ಲಿ ಇಡಿಸ್ಬಿಟ್ಟು ಹೋಗ್ಬಿಡಿ ಅಂತ ಹೇಳ್ಬಿಡೋರು ಅವ್ರ ಪಾಪ ಒಳಗಡೆ ನಡ್ಕೊಂಡು ಹೋಗ್ಬೇಕು ಒಂದು ಅರ್ಧ ಕಿಲೋಮೀಟ್ರ್ ಮನೆವರೆಗೂ ಆ ರಾತ್ರಿನಲ್ಲಿ ಆವಾಗ ಭಾಳ ಅವ್ರಿಗೆ ಭಯನೂ ಆಗ್ಬಿಡೋದು ಅವ್ರು ಅಲ್ಲಿಗೆ ಹೋಗುವಷ್ಟೊತ್ತಿಗೆ ಭಯ ಶುರುವಾಗೋದು ಆಮೇಲೆ ಮನೆ ಮನೆ ಹತ್ರನೇ ಹೋಗ್ಬೇಕು ನೀವು ಅಂತ ಬಂತು ಅದು ಬೆಸ್ಟ್ ಅದು ಹೆಣ್ಮಕ್ಳು ತೊಗೊಂಡು ಮನೆ ಬಾಗಿಲುಗಿಳಿಸಿ ಮನೆ ಬಾಗಿಲು ಅವ್ರು ತೆಗಿಬೇಕು ಅವ್ರ ಮನೆ ಬಾಗಿಲು ತೆಗೆದು ಅವ್ಳು ಒಳಗಡೆ ಹೋಗೋವ್ರಿಗೂ ನಿಂತ್ಕೋಬೇಕು ದಟ್ ಈಸ್ ಅವರ್ ಡ್ಯೂಟಿ ಯಾರದೇ ಆಗಲಿ ಕರ್ಕೊ ಬರ್ತಕ್ಕಂಥ ಡ್ರೈವರ್ ಡ್ಯೂಟಿ ಅದು ಅವ್ಳು ಒಳಗಡೆ ಹೋಗಿ ಬಾಗಿಲು ತೆಗ್ದು ಒಳಗಡೆ ಹೋದಾದ್ಮೇಲೆ ಮೂವ್ ಆಗಬೇಕು ಅವ್ರು ಒಂದು ಬಾಗಿಲು ತೆಗೆದಿಲ್ಲ ಅಂದರೂ ಅಲ್ಲೇ ಇರಬೇಕು ಅಲ್ಲಿವರೆಗೂ ಈ ಈ ಒಂದು ಪಾಲಿಸಿ ಅಲ್ಲಿವರೆಗೂ ಆವಾಗ ಈ ಒಂದು ಪ್ರಕರಣದಲ್ಲಿ ನಮ್ಮ ಪಾರ್ಟು ಭಾಳ ಕಮ್ಮಿ ಆದ್ರೂ ನಾವು ಏನು ಅದೊಂಥರ ಈ ಐಸ್ನಾಗ ಮೆಲ್ಟ್ ಮಾಡುವ ಮಾಡುವಂಥ ಕೆಲಸ ಸಿಕ್ತಲ್ಲ ಆ ಕೇಸಲ್ಲಿ ನಮಗೆ ಭಾಳ ಖುಷಿನೂ ಆಯಿತು ಅವನಿಗೆ ಸಜಾ ಸಿಕ್ಕೋದು ನಮಗೆ ಇನ್ನೂ ತುಂಬ ನಮಗೆ ಇದರಲ್ಲಿ ಆತ್ಮತೃಪ್ತಿ ಸಿಕ್ತು ಮತ್ತು ಇನ್ವೆಸ್ಟಿಗೇಷನು ಹೀಗೇ ಮಾಡಬೇಕು ಅನ್ನುವಂಥ ಒಂದು ನಮಗೆ ಇನ್ನು ಅದೊಂಥರ ದಾರಿದೀಪ ಆಯಿತು ನಮಗೆ ಬಟ್ ಒಂದು ಸರ್ ಇದರಲ್ಲಿ ಇದು ಪ್ರಶ್ನೆ ಅವತ್ತು ರಾತ್ರಿ ಅವ್ನು ಮಾಡ್ತಿರ್ಬೇಕಾದ್ರೆ ಅದೊಂದು ಅತ್ಯಾಚಾರ ಪ್ರಕರಣ ಭಾಗಿಯಾಗಬೇಕಾದ್ರೆ ಮೇಲೆ ಯಾರೋ ಒಬ್ಬರು ಬಂದು ಏ ಯಾರೋ ಅಲ್ಲೇ ಅಂತ ಕೇಳಿ ಹಾಗೆ ಹೋಗಿಬಿಡ್ತಾರಲ್ಲ ಅವರು ಪೊಲೀಸ್ರೆ ಹೌದು ಹೌದೌದು ಅದು ಬರುತ್ತೆ ಬರುತ್ತದು ಹೊಯ್ಸಳ ಗಾಡಿ ಅದು ಆ್ಯಕ್ಚುಲಿ ಅವ್ರು ಬರ್ತಾರೆ ಬರ್ತಾರೆ ನೋಡ್ತಾರೆ ಇಲ್ಲಿ ನಿಂತಿದ್ದಾನು ಗಾಡಿ ಆಫ್ ಆಗಿತ್ತು ಕೂಗ್ತಾರೆ ಇವರು ಆಮೇಲೆ ಆ ಕಡೆ ಹೋಗ್ತಾರೆ ಕೆಳಗಡೆ ಬುಗ್ ನೋಡೋಕ್ಕಾಗಲ್ಲ ಆಗಲ್ಲ ಅವರು ಆಮೇಲೆ ಯಾರ್ದಾರು ಕೆಟ್ಟ ಕಿಟ್ ನಿಂತೋಗಿರ್ಬೋದೇನೋ ಅಂತ ಓಟಾ ಬಿಡ್ತಾರೆ ನಮ್ಮ ಪೊಲೀಸರು ನೋಡ್ತಾರೆ ಅಟ್ಲೀಸ್ಟ್ ಅವ್ರು ಕೂಗಾಡವ್ರೆ ಅಟ್ಲೀಸ್ಟ್ ಅವ್ರು ಕೂಗ್ಬಿಟ್ಟಿದ್ರೆ ಒಂದು ಚೂರು ಅವಳು ಧೈರ್ಯ ಮಾಡಿಬಿಟ್ಟು ಅಯ್ಯೋ ಅಯ್ಯೋ ಅಂತ ಕೀರ್ಚ್ಬಿಟ್ಟಿದ್ದಿದ್ರೆ ಇವ್ರು ನುಗ್ಬಿಡೋರು ಒಳಗಡೆ ಇವ್ರು ಯಾವ ಕಾರಣಕ್ಕೂ ಸ್ಪೇರ್ ಮಾಡ್ತಾಯಿರಲ್ಲ ಕಂಟ್ರೋಲ್ ರೂಮ್ ಮೆಸೇಜ್ ಕೊಟ್ಟು ಅಟ್ಲೀಸ್ಟ್ ಆವಾಗ ಕೂಕ್ಬೋದಾಗಿತ್ತೇನು ಅಂದರೆ ಬಾಯಿ ಮುಚ್ಚಿ ಅವನು ಒಂದು ಸ್ವಲ್ಪ ಆ ಟೈಮಲ್ಲಿ ಒಂದು ಚೂರು ಅವಳು ಕೂಕ್ಬಿಟ್ಟಿದ್ದರೆ ಯಾರು ಅಂತ ಕೂಗ್ದಾಗ ಕೂಗ್ಬಿಟ್ಟಿದ್ದರೆ ಅವಾಗ ಅವಳು ಜೀವ ಉಳ್ಕೊಬಿಡ್ತಿತ್ತು ಮಾತ್ರ ಇವ್ರು ನುಗ್ಗಿಬಿಟ್ಟಿರೋರು ಪೊಲೀಸ್ ಪೊಲೀಸರು ಇದನ್ನು ನುಗ್ಬಿಡ್ತಾನೆ ಆಮೇಲೆ ಆ ಇಬ್ಬರು ಮೂರು ಜನ ನೈಟ್ನಲ್ಲಿ ಈಗ ವಯಸ್ಸಳದಲ್ಲಿರ್ತಾರೆ ಆ ಇವ್ರು ಕೂಕೊಂಡಿದ್ದಾರೆ ಅದನ್ನು ಹೇಳ್ತಾನೆ ಕೂಗ್ತಾ ಇದ್ರು ಯಾರೇ ಯಾಕೋ ಇಲ್ಲಿ ಇಲ್ಲಿಸಿದ್ದೀರಿ ಯಾರ್ದು ಗಾಡಿ ಇದು ಅಂದ್ಬಿಟ್ಟು ಒಂದು ಚೆನ್ನಾಗಿ ಕೇಳಿಸ್ಕೊಂಡಿದ್ದಾನೆ ಆವಾಗ ಅವನು ಇವಳು ಒಂದು ಸ್ವಲ್ಪ ಒಂದು ಅಂದ್ರೆ ಪಾಪ ಅವಳ ಮನಸ್ಥಿತಿ ಪಾಪ ಆಗಿರ್ತದೋ ಅಂಥ ಸಮಯ ಹೌದು ಅಂದ್ರೆ ಕೂಗ್ಬಿಡ್ಬೇಕಾಗಿತ್ತು ಸಡನ್ನಾಗಿ ಹೋಗಿಬಿಟ್ಟಿದ್ದೀರ ಮುಗ್ದಾಗಿರೋದು ಇವ್ ಪೊಲೀಸರು ಅಟ್ಯಾಕ್ ಮಾಡ್ಬಿಟ್ಟು ಓಡಾಡ್ಬಿಡುವ ಅವನು ಆಗ ಚುಚ್ಚುದೇ ಆಗಲಿ ಕುಯ್ದೇ ಆಗಲಿ ಅವ್ನು ಮಾಡೋಕೆ ಹೋಗಲ್ಲ ಆವಾಗ ತಕ್ಷಣ ಬಿಟ್ಬಿಟ್ಟು ಓಡಾಬಿಡ್ತಾನ ಅವನು ತಪ್ಪಿಸ್ಕೊಂಡು ಸಾಕಲ್ಲ ಅಂದ್ಬಿಟ್ಟು ಅಂತ ಆವಾಗ ಅಂಥದ್ದೊಂದು ಸ್ವಲ್ಪ ಹೆಣ್ಮಕ್ಳು ಅದನ್ನೂ ಅಂಥ ಒಂದು ಸೆನ್ಸ್ನ ಸ್ಮೆಲ್ ಮಾಡಬೇಕು ಯಾರೂ ನನ್ನ ಸಹಾಯಕ್ಕೆ ಕೂಗ್ತಾವ್ರಲ್ಲ ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡಿಬಿಡ್ಬೇಕು ಹ್ಞೂ ಇವ್ರಿಗಿರ್ಬೋದೇನೋ ಏನೋ ಮಾಡ್ಬಿಟ್ಟು ನನಗೆ ಬಿಟ್ಟುಬಿಡ್ತಾನೇನೋ ನಾವು ಹಾಗೆ ನಾನು ಬುದಿಕೊಂಡು ಹೋಗ್ಬಿಡ್ಬೋದೇನೋ ಮನೆಗೆ ಇತ್ತು ಇವಳ ತಲೆಯಲ್ಲೂ ಇರ್ಬೋದು ಪಾಪ ಎರಡೂ ಆಗ್ಬಿಡುತ್ತಲ್ಲ ಆ ಕಾರಣಕ್ಕೋಸ್ಕರನೇ ಏನೇ ಅವಕಾಶ ಬಂದಾಗ ಯಾರೋ ನಾನು ರೆಸ್ಕ್ಯೂ ಬಂದವರೇ ಎಂದಾಗ ಸ್ವಲ್ಪ ವೈಲೆಂಟ್ ಆಗೋದು ಒಳ್ಳೆಯ ಕೆಲಸ ಮಾತ್ರ